ವಚನಾ ಸತ್ಯ ವಚನಾ ಭೂಮಿಗೆ ಬಂದ ವಚನಾ ವಚನಾ ಸತ್ಯ ವಚನಾ ಭೂಮಿಗೆ ಬಂದ ವಚನಾ ಆದಿಯಲ್ಲಿ ಇದ್ದ ವಚನಾ ನಮ್ಮ ನೋಡ ಬಂದ ವಚನಾ ವಚನಾ ಸತ್ಯ ವಚನಾ ಭೂಮಿಗೆ ಬಂದ ವಚನಾ ಯೇಸುವೆ ನನಗೆ ಅಮರ ವಾಕ್ಯ. ನನ್ನ ಜೀವನದಿಂದ ಅವರಿಗೆ ನಾನು ಸಾಕ್ಷ್ಯ. ಯೇಸುವೆ ನನಗೆ ಅಮರ ವಾಕ್ಯ. ನನ್ನ ಜೀವನದಿಂದ ಯೇಸುವಿಗೆ ನಾನು ಸಾಕ್ಷ್ಯ. ಸಂತ ಲೂಕನ ಶುಭವಾರ್ತೆ 12:8 ಮುಂದುವರಿದು, ಯಾವನು ಜನರ ಮುಂದೆ ಬಹಿರಂಗವಾಗಿ ತಾನು ನನ್ನವನೆಂದು ಒಪ್ಪಿಕೊಳ್ಳುತ್ತಾನೋ ಅವನನ್ನು ನರಪುತ್ರನು ಸಹ ದೇವದೂತರ ಮುಂದೆ ತನ್ನವನೆಂದು ಒಪ್ಪಿಕೊಳ್ಳುವನು. ಆದರೆ ಯಾವನು ತಾನು ನನ್ನವನಲ್ಲ ಎಂದು ಜನರ ಮುಂದೆ ಬಹಿರಂಗವಾಗಿ ನಿರಾಕರಿಸುತ್ತಾನೋ ಅವನನ್ನು ದೇವದೂತರ ಮುಂದೆ ನಿರಾಕರಿಸಲಾಗುವುದೆಂಬುದು ನಿಶ್ಚಯ. ಯಾವನಾದರೂ ನರಪುತ್ರನ ವಿರುದ್ಧ ಮಾತನಾಡಿದರೆ ಅವನಿಗೆ ಕ್ಷಮೆ ದೊರಕಬಹುದು, ಆದರೆ ಪವಿತ್ರಾತ್ಮವರನ್ನು ದೂಷಿಸುವವನಿಗೆ ಕ್ಷಮೆಯೇ ದೊರಕದು. ದೇವರ ವಾಕ್ಯವಿದು. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಯೇಸು ಕ್ರಿಸ್ತರಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ಯಾವನು ಜನರ ಮುಂದೆ ಬಹಿರಂಗವಾಗಿ ತಾನು ನನ್ನವನೆಂದು ಒಪ್ಪಿಕೊಳ್ಳುತ್ತಾನೋ ಅವನನ್ನು ನರಪುತ್ರನು ಸಹ ದೇವದೂತರ ಮುಂದೆ ತನ್ನವನೆಂದು ಒಪ್ಪಿಕೊಳ್ಳುವನು. ಮೇಲಿನ ಈ ವಾಕ್ಯಗಳು ಯೇಸುವಿನ ಅಮರ ವಾಕ್ಯಗಳು, ಯೇಸುವಿನ ಪ್ರಮಾಣೀಕರಿಸಿದ ವಾಕ್ಯಗಳು. ಯಾರು ಯೇಸುವನ್ನು ತನ್ನವನೆಂದು ಒಪ್ಪುತ್ತಾನೋ ಅವಳಿಗೆ ಯೇಸು ಸಹ ನನ್ನವಳು ತನ್ನವಳು ಎಂದು ಯೇಸು ಒಪ್ಪಿಕೊಳ್ಳುತ್ತಾರೆ. ಯೇಸು ಬಹಿರಂಗ ಸಾಕ್ಷ್ಯ. ದೇವದೂತರ ಮುಂದೆ ತನ್ನ ಪಿತ ದೇವರಿಗೆ ನುಡಿಯುತ್ತಾರೆ. ಎಲ್ಲ ಮಕ್ಕಳು, ತನ್ನನ್ನು ಒಪ್ಪಿಕೊಂಡ ಮಕ್ಕಳು, ಸಹೋದರ ಸಹೋದರಿಯರು ತನ್ನವರು ಎಂದು. ಕೆಲವು ಸಲ ನಾವು ಗಮನಿಸ್ತಾ ಇರ್ತೇವೆ, ಮಕ್ಕಳು ಅಥವಾ ಮೊಮ್ಮಕ್ಕಳು ವಯಸ್ಸಾದ ಅಜ್ಜ ಅಜ್ಜಿಯ ಜೊತೆಗೆ ಅಥವಾ ವಯಸ್ಸಾದ ಪೋಷಕರ ಜೊತೆಗೆ ಹೋಗುವಾಗ, ಜನಸಂದಣಿಯಲ್ಲಿರುವಾಗ, ತುಂಬ ಜನರು ಅವರನ್ನು ಗಮನಿಸುವಾಗ, ಮಕ್ಕಳು ಪೋಷಕರಿಂದ ಅಥವಾ ಅಜ್ಜ ಅಜ್ಜಿಯಿಂದ ದೂರ ಸರಿಯುವುದು, ದೂರ ಹೆಚ್ಚು ಅಂತರವಿಟ್ಟು ನಡೆಯುವುದನ್ನು ನಾವು ಗಮನಿಸ್ತೇವೆ. ಯಾಕೆ ಹಾಗೆ ನಡೆಯುತ್ತಾರೆ ಅವರು? ಯಾಕೆಂದರೆ ನಾಚಿಗೆ ಆಗ್ತದೆ, ತುಂಬ ಜನ ನೋಡ್ತಾರೆ ಅಂತ. ಪ್ರಾಯದವರೊಟ್ಟಿಗೆ, ಮುದಿಯರೊಟ್ಟಿಗೆ ಮಕ್ಕಳು ನಡೆಯುವುದು ಹೇಗೆ? ಒಟ್ಟಿಗೆ ನಡೆದರೆ ಅದು ಬಹಳ ಅಂತರ ಉಂಟು ಎಂಬ ಒಂದು ಮುಜುಗರ ಅಥವಾ ಒಂದು ಯೋಚನೆ ಅವರಲ್ಲಿ ಇರುವುದು ತುಂಬ ಸಲ ನಾವು ಗಮನಿಸಿದ್ದಿರಬಹುದು. ಪ್ರಾಯದವರೊಟ್ಟಿಗೆ, ತಂದೆ ತಾಯಿಯರೊಟ್ಟಿಗೆ ಹೋದರೆ ಯಾರೋ ಗಮನಿಸ್ತಾರೆ, ಆತ ತನ್ನ ತಂದೆ, ಆತ ತನ್ನ ತಾಯಿ ಅಂತ. ಬೇಡ, ಇಂಥ ಗುರುತಿಸುವಿಕೆ ಬೇಡ. ದೂರ ಹೋದರೆ, ದೂರ ನಡೀತಾ ಹೋದರೆ ಯಾರಿಗೂ ಗೊತ್ತಾಗೋದಿಲ್ಲ ಎಂಬ ಆಲೋಚನೆ ಮಕ್ಕಳ ಹತ್ರ, ಮೊಮ್ಮಕ್ಕಳ ಹತ್ರ ಇರುವುದು ನಾವು ಗಮನಿಸಿದ್ದೇವೆ. ಪ್ರಿಯರೇ, ನೀವು ಸಹ ಗಮನಿಸಿದ್ದಿರ್ಬೋದು. ಅದರ ಅರ್ಥ ಏನೆಂದರೆ, ತಂದೆ ತಾಯಿಯನ್ನು, ಅಜ್ಜ ಅಜ್ಜಿಯರನ್ನು ನಾವು ಬಹಿರಂಗವಾಗಿ ಒಪ್ಪುವುದಿಲ್ಲ. ತನ್ನವರು, ಬಂಧುಗಳು, ಆಪ್ತರು ಅಂತ ಯೇಸು ಎಚ್ಚರಿಕೆ ಕೊಡುತ್ತಾರೆ. ಯಾರು ನನ್ನನ್ನು ತನ್ನವನೆಂದು ಹೇಳಿಕೊಳ್ಳುವುದಿಲ್ಲ ಅಂದರೆ, ಯೇಸು ತನ್ನವರು ನನ್ನವರೆಂದು ಯಾರು ಒಪ್ಪಿಕೊಳ್ಳುವುದಿಲ್ಲವೋ ಅವರಿಗೆ, ಅವರು ಯಾವ ರೀತಿಯಲ್ಲಿ ಯೇಸುವನ್ನು ಒಪ್ಪಿಕೊಳ್ಳದೆ, ಅವರಿಗೆ ಸಾಕ್ಷ್ಯ ನುಡಿಯದೆ ಜೀವಿಸ್ತಾರೋ, ಹಾಗೆಯೇ ಸ್ವರ್ಗ ಸಾಮ್ರಾಜ್ಯದಲ್ಲಿ ದೇವದೂತರ ಸಮ್ಮುಖದಲ್ಲಿ ತಾನು ಸಹ ಬಹಿರಂಗವಾಗಿ
ಅವರನ್ನು ಅಲ್ಲಗಳೆಯುವೆನೆಂದು ಯೇಸು ನಮಗೆ ಎಚ್ಚರಿಕೆ ಕೊಡುತ್ತಾರೆ. ಪ್ರಿಯ ಸಹೋದರ ಸಹೋದರಿಯರೇ, ಯೇಸುವನ್ನು ಅರಿತುಕೊಂಡು ಅವರೊಟ್ಟಿಗೆ ಜೀವಿಸಿದರೂ ಪೇತ್ರನು ಯೇಸುವನ್ನು ನೋಡಿಲ್ಲ, ಯೇಸುವಿನ ಪರಿಚಯನೇ ಇಲ್ಲ, ಯೇಸು ಯಾರಂತ ಗೊತ್ತಿಲ್ಲ ಎಂಬುದಾಗಿ ಮೂರು ಸಲ ಅಲ್ಲಗಳೆಯುತ್ತಾನೆ. ಯೇಸುವಿನ ಆಪ್ತ, ಯೇಸುವಿನ ಜೊತೆಗೆ ಊಟ ಮಾಡಿದವ ಆ ಪ್ರಧಾನ ಯಾಜಕಣ, ಪರಿಚಾರಕರು, ಸೇವಕರು, ಸೇವಕಿಯರು ಕೇಳುವಾಗ, ಪೇತ್ರನಿಗೆ ತಿಳಿಸುವಾಗ, ನಿನ್ನನ್ನು ನಾವು ನೋಡಿದ್ದೇವೆ, ನೀನು ಯೇಸುವಿನೊಟ್ಟಿಗೆ ಇದ್ದ ವ್ಯಕ್ತಿ ಅಂತ ಹೇಳುವಾಗ, ಆತನು ಯಾರು ಅಂತ ನನಗೆ ತಿಳಿದೇ ಇಲ್ಲ, ಆತನು ಯಾರು ಎಂಬುದಾಗಿ ಅವನಾರೋ ನಾನು ಅರಿಯೇ ಎಂಬುದಾಗಿ ಪೇತ್ರನು ತಿಳಿಸುತ್ತಾನೆ. ಲೂಕಾನ ಅಧ್ಯಾಯ 22ನೇ ಲೂಕಾನ ಶುಭವಾರ್ತೆ 22ನೇ ಅಧ್ಯಾಯ 54-62 ವಾಕ್ಯ. ಈ ಅಲ್ಲಗಳೆಯುವಿಕೆ ಪ್ರಿಯರೇ 4 ಶುಭವಾರ್ತೆಗಳಲ್ಲಿ ಸಹ ದಾಖಲಾಗಿದೆ. 4 ಶುಭವಾರ್ತೆಗಳಲ್ಲಿ ಸಹ ಪೇತ್ರನ ಅಲ್ಲಗಳೆಯುವಿಕೆಯನ್ನು ದಾಖಲಿಸಲಾಗಿದೆ. ಕಾರಣ, ಪರಿಚಯವಿದ್ದರೂ ಬಂದು ಆಪ್ತ ಯೇಸು ತನ್ನವನೇ ಆಗಿದ್ದರೂ ನನಗೆ ಅವನ ಪರಿಚಯನೇ ಇಲ್ಲ ಅಂತ ಅಲ್ಲಗಳೆಯುವುದು. ಆದ್ದರಿಂದ ಪೇತ್ರ ಮಾತ್ರವಲ್ಲ, ಪ್ರತಿಯೊಬ್ಬ ಶಿಷ್ಯರು ಸಹ, ಪ್ರತಿಯೊಬ್ಬ ಅಪೊಸ್ತಲರು ಸಹ ಶಿಲುಬೆಯ ಯೇಸುವನ್ನು ನೋಡುವಾಗ, ಶಿಲುಬೆಯ ಮರಣದ ಸಾಮೀಪ್ಯತೆಯಲ್ಲಿ ಅವರು ಇರುವಾಗ ಯೇಸುವಿನ ದೂರ ಸರಿದರು. ಇಂತಹ ಶಿಕ್ಷೆ ನಮಗೆ ಬೇಡಪ್ಪ ಎಂಬುದಾಗಿ ದೂರ ಸರಿದು ಯೇಸುವಿನ ಪರಿಚಯ ಇಲ್ಲದಾಗಿ ವರ್ತಿಸಿದರು. ಆದರೆ ಯಾವಾಗ ಪಂಚಶತಮ ದಿನ ಪವಿತ್ರಾತ್ಮರು ಅವರ ಮೇಲೆ ಬಂದು ಅಭಿಷೇಕ ಮಾಡಿದರೋ, ಆವಾಗದಿಂದ ಅವರು ಮುಕ್ತವಾಗಿ ಬಹಿರಂಗವಾಗಿ ಧೈರ್ಯದಲ್ಲಿ ಯೇಸುಗೆ ಸಾಕ್ಷಿ ಕೊಟ್ಟರು. ಅವರ ಬೋಧನೆ ಆಗಿತ್ತು, ಯೇಸು ದೇವ, ನಮ್ಮ ದೇವ, ನಮ್ಮ ರಕ್ಷಕ, ಅವರ ಕಷ್ಟ ಮರಣ ಯಾತನೆ ಪುನರುತ್ಥಾನದ ಮುಖಾಂತರವೇ ನಮಗೆ ಸದ್ಗತಿ, ನಮಗೆ ಮಾತ್ರವಲ್ಲ ಪ್ರತಿಯೊಬ್ಬರಿಗೂ, ಇಲ್ಲದ್ರೆ ನಮಗೆ ನಿತ್ಯ ಜೀವನ ಇಲ್ಲವೇ ಇಲ್ಲ, ಸಾಧ್ಯವಿಲ್ಲ. ಪ್ರತಿಯೊಬ್ಬರು ನಿಮ್ಮ ಪಾಪಗಳನ್ನು ಕೂಗಿರಿ, ಪಶ್ಚಾತ್ತಾಪಪಟ್ಟು ಯೇಸುವಿಗೆ ನಂಬಿರಿ ಎಂಬುದಾಗಿ ಧೈರ್ಯದಲ್ಲಿ ಅವರು ಸಾಕ್ಷಿ ಕೊಡುತ್ತಾರೆ. ನೀವು ಯಾರನ್ನು ಶಿಲುಬೆಯ ಮೇಲೆ ಕೊಂದು ಹಾಕಿದ್ರೋ ಅದೇ ವ್ಯಕ್ತಿ, ಆತನೇ ವಿಮೋಚಕ ಅಂತ ಅವರು ಧೈರ್ಯವಾಗಿ ಸಾಕ್ಷ್ಯ ಕೊಡುತ್ತಾರೆ. ಯೇಸುವಿನ ಹಿಂಬಾಲಕರನ್ನು ಸಂತ ಪೌಲ ದ್ವೇಷಿಸುತ್ತಿದ್ದ, ಆದರೆ ತನ್ನ ಪಾಪಕ್ಕೆ ಪಶ್ಚಾತ್ತಾಪಪಟ್ಟು ಯೇಸುವಿನ ಆಪ್ತ ಮಿತ್ರನಾದ, ಯೇಸುವಿಗೋಸ್ಕರ ಏನನ್ನೂ ಮಾಡಲು ಹಿಂಜರಿಯದ ಒಬ್ಬ ಶತವೀರ, ವೀರ ಪರಾಕ್ರಮಿಯಾದ ಅಂತ್ಯೋಗದ ಇನಾಸ್ ಎಂಬ ಸದ್ಭಕ್ತ ಯೇಸುವಿನ ಪ್ರೀತಿಯಲ್ಲಿ ತನ್ನ ಜೀವನವನ್ನು ಕಳೆಯುತ್ತಾನೆ. ತನ್ನ ಕ್ರೈಸ್ತ ಸಮುದಾಯವನ್ನು ಗುರುತಿಸಿ ಅವರಿಗೆ ವಿದಾಯ ಹೇಳುತ್ತಾ ಬಂದಿಯಾಗಿ ರೋಮ್ ದೇಶಕ್ಕೆ ಶಿಕ್ಷೆಗೆ ಒಳಗಾಗಿ ಪ್ರಯಾಣಿಸ್ತಿರುವಾಗ ಅವನ ಜೊತೆಗೆ ಸೈನಿಕರಿರ್ತಾರೆ. ಈ ಸೈನಿಕರ ಬಗ್ಗೆ ಸಂತ ಇನಾಸ್ ಹೇಳುತ್ತಾನೆ, ಸಾಧಾರಣ 10 ಚಿರತೆಗಳಿದ್ದಂತೆ ನನಗೆ ಸಂಗಾತಿ ಕೊಡುವ ಸೈನಿಕರು ಈ 10 ಚಿರತೆಗಳಿದ್ದಂತೆ, ಅವುಗಳನ್ನು ಸೌಮ್ಯವಾಗಿ ನಾನು ಸತ್ಕರಿಸುವಾಗ ಇನ್ನೂ ಹೆಚ್ಚು ಕ್ರೂರಿಯಾಗಿ ವರ್ತಿಸುತ್ತವೆ ಎಂಬುದಾಗಿ ಸಂತ ಇನಾಸ ಆ ಸೈನಿಕರ ಬಗ್ಗೆ ಹೇಳುತ್ತಾನೆ. ಈ ವಿಚಿತ್ರ ಹಿಂಸೆಗಳನ್ನು ಆ ಇನಾಸ ಅನುಭವಿಸಿದರೂ ಕ್ರಿಶ್ಚಿಯನ್ ಸಮುದಾಯಕ್ಕೆ ಅವನು ಹೇಳುತ್ತಾನೆ, ನೀವು ಯಾರು ನನಗೆ ಅಡ್ಡ ಬರಬೇಡಿ, ನಾನು ರೋಮ್ನಲ್ಲಿರುವ ಪ್ರತಿಯೊಬ್ಬರಿಗೆ ವಿನಂತಿ ಮಾಡುತ್ತೇನೆ, ನೀವು ಯಾರು ನನಗೆ ಯೇಸುಗೋಸ್ಕರ ಶಿಕ್ಷೆ ಅನುಭವಿಸುವ ಆ ಸಂದರ್ಭವನ್ನು ಅಡ್ಡಿಪಡಿಸಲು, ಭಂಗಪಡಿಸಲು ನನಗೆ ಅಡ್ಡಗಾಲು ಕೊಡಬೇಡಿ, ನೀವು ಯಾರು ನನ್ನನ್ನು ತಡೆಯಬೇಡಿ, ಯೇಸುಗೋಸ್ಕರ ನನ್ನ ರಕ್ತ ಚಿಮ್ಮಬೇಕು, ಯೇಸುಗೋಸ್ಕರ ನಾನು ಆ ಸಿಂಹದ ಬಾಯಿಗೆ ಆಹಾರವಾಗಬೇಕು ಎಂಬ ಸಾಕ್ಷಿಯನ್ನು ನುಡಿಯುತ್ತಾನೆ. ಆದ್ದರಿಂದ ಅಪೊಸ್ತಲರು 12 ಜನ ಅಪೊಸ್ತಲರು ಮಾತ್ರವಲ್ಲ, ಸಾವಿರಾರು ಸಂತ ಭಕ್ತರು, ಯೇಸುವಿನ ಅನುಯಾಯಿಗಳು ಇವತ್ತಿನವರೆಗೂ ಲಕ್ಷಾಂತರ ಕೋಟ್ಯಾಂತರ ಮಂದಿ ಯೇಸುವಿಗೆ ಬಹಿರಂಗ ಸಾಕ್ಷಿ ಕೊಡುತ್ತಾರೆ. ಸಂತ ಪೌಲರಿಗೆ ಪುನರುತ್ಥಾನಗೊಂಡ ಯೇಸು ಭೇಟಿಯಾಗಿ ಪ್ರೇಷಿತರ ಕಾರ್ಯಕಲಾಪಗಳಲ್ಲಿ 9ನೇ ಅಧ್ಯಾಯ 1-ರಿಂದ ವಾಕ್ಯಗಳು ಮುಂದುವರಿದು ಯೇಸು ಕೇಳುತ್ತಾರೆ, ಸೌಲನೇ ಸೌಲನೇ
ನನ್ನನ್ನೇಕೆ ಹಿಂಸಿಸುತ್ತಿರುವೆ? ಆಗ ಸೌಲನು ಕೇಳುತ್ತಾನೆ, ಪ್ರಭು ನೀನಾರು? ಯೇಸು ಹೇಳುತ್ತಾರೆ, ನೀನು ಹಿಂಸೆ ಪಡಿಸುತ್ತಾ ಇರುವ ಯೇಸುವೇ ನಾನು. ಈ ವಾಕ್ಯಗಳು ಪೌಲನ ಕಿವಿಗಳಿಗೆ ಪ್ರತಿಧ್ವನಿಯಾಗಿ ಮಾರ್ಪಡುತ್ತವೆ. ಪೌಲ ದ್ವೇಷಿಸ್ತಾ ಇದ್ದ ವ್ಯಕ್ತಿ ಯೇಸು ಮಿತ್ರನಾಗಿ, ಹೃದಯ ಗೆಳೆಯನಾಗಿ, ಮುಕ್ತಿದಾತನಾಗಿ ಮಾರ್ಪಡುತ್ತಾನೆ. ನನಗೆ ಜೀವಿಸುವುದು ಸಾಯುವುದು ಅಂದರೆ ಕ್ರೈಸ್ತ ಎಂಬುದಾಗಿ ತಿಳಿಸುತ್ತಾನೆ. ಯೇಸುವೇ ನನಗೆ ಅಮರವಾಕ್ಯ, ನನ್ನ ಜೀವನವೇ ಅವರಿಗೆ ಸಾಕ್ಷಿ, ನನ್ನ ಜೀವನವೇ ಅವರಿಗೆ ಸಾಕ್ಷ್ಯ. ವೈಯಕ್ತಿಕವಾಗಿ ಯೇಸು ಎಂಬ ದೇವ ಪುತ್ರ ನನ್ನ ರಕ್ಷಕ, ಆ ರಕ್ಷಕನನ್ನು ಪರಿಚಯಿಸುವುದೇ ನನ್ನ ಜೀವನ ಧರ್ಮ ಎಂಬುದಾಗಿ ಸಂತ ಪೌಲ ಘೋಷಿಸುತ್ತಾನೆ. ಯೇಸುವಿನ ಅಮರ ವಾಕ್ಯಗಳು ಪೌಲನ ಆತ್ಮದಲ್ಲಿ ಬೆಳೆದು ಸಂತ ಪೌಲ ಯೇಸುವಿಗೋಸ್ಕರ ತನ್ನ ಜೀವನವನ್ನು ಮಾರ್ಪಾಡಾಗಿ ಇಟ್ಟುಕೊಳ್ಳುತ್ತಾನೆ. ಲೂಕನ ಅಧ್ಯಾಯ 12:8-12, ಬಹಿರಂಗ ಸಾಕ್ಷ್ಯ ನುಡಿಯುವವರನ್ನು ಯೇಸು ಬಹಿರಂಗವಾಗಿ ಆತನನ್ನು ತನ್ನವನೆಂದು ಘೋಷಿಸುತ್ತಾರೆ. ಯೇಸುವಿಗೆ ಯಾವ ರೀತಿಯ ಸಾಕ್ಷ್ಯ ಕೊಡಬೇಕೆಂದು ಪವಿತ್ರಾತ್ಮ ತಿಳಿಸಿದ್ದಾರೆ. ಆ ಸತ್ಯ ಹೀಗಿದೆ, ಪ್ರತಿಯೊಬ್ಬ ಅಪೊಸ್ತಲರು ಈ ಸತ್ಯವನ್ನು ಉಚ್ಚರಿಸಿದರು, ಪುನರುಚ್ಚರಿಸಿದರು, ಸಾವಿರ ಸಲ ಜನರಿಗೆ ತಿಳಿಸಿದರು, ಹೆದರಲಿಲ್ಲ. ಮರಣಕ್ಕೆ, ಶಿಕ್ಷೆಗೆ, ಯಾವ ಹಿಂಸೆಗೂ ಅವರು ಹೆದರಲಿಲ್ಲ. ಪವಿತ್ರಾತ್ಮರಿಂದ ಅಭಿಷೇಕಗೊಂಡ ನಂತರ ಪವಿತ್ರಾತ್ಮ ಅವರವರಿಗೆ ಏನು ತಿಳಿಸಿದ್ದಾನೋ ಅದನ್ನೇ ತಿಳಿಸಿದರು. ಆ ಪ್ರಮುಖ ವಾಕ್ಯಗಳು ಯೇಸುವಿನ ಅಮರ ವಾಕ್ಯಗಳು. ಯೇಸು ನಮ್ಮ ರಕ್ಷಕರು. ಯೇಸು ಅವರ ಕಷ್ಟ, ಮರಣ, ಯಾತನೆ, ಪುನರುತ್ಥಾನದಿಂದ ನಮಗೆ ಬಿಡುಗಡೆ ಕೊಟ್ಟಿದ್ದಾರೆ, ಪಾಪಕ್ಕೆ ಕ್ಷಮೆ ಕೊಟ್ಟಿದ್ದಾರೆ. ಪಾಪವನ್ನು ಕೂಗಿ ಯೇಸುವನ್ನು ನಂಬುವುದು, ಅವರ ವಾಕ್ಯಗಳನ್ನು ಪಾಲಿಸುವುದು, ಸ್ವರ್ಗ ಸೇರುವುದು ನಮ್ಮ ಪ್ರತಿಯೊಬ್ಬರ ಕರ್ತವ್ಯ ಎಂಬುದಾಗಿ ಆ ಯೇಸುವಿನ ಬೋಧನೆಯನ್ನು, ಯೇಸು ನೀಡಿದ ಅಮರ ವಾಕ್ಯದ ಬೋಧನೆಗಳನ್ನು ಶಿಷ್ಯರು ಬೋಧಿಸುತ್ತಾರೆ, ಯೇಸುವಿಗೆ ಬಹಿರಂಗ ಸಾಕ್ಷ್ಯ ಕೊಡುತ್ತಾರೆ. ಕ್ರಿಸ್ತರಲ್ಲಿ ಪ್ರಿಯ ಸಹೋದರ ಸಹೋದರಿಯರೇ, ಆ ಯೇಸುವನ್ನು ನಾವು ಘೋಷಿಸಬೇಕು. ಆ ಯೇಸುವಿನ ವಾಕ್ಯಗಳನ್ನು ನಮ್ಮ ಅಮರ ವಾಕ್ಯಗಳನ್ನಾಗಿ ಮಾಡಬೇಕು. ಯೇಸುವಿನ ವಾಕ್ಯಗಳಿಂದ ನಾವು ನಮ್ಮ ಜೀವನವನ್ನು ಸಂತೋಷಗೊಳಿಸಬೇಕು. ಯೇಸುವೇ ನನಗೆ ಅಮರವಾಕ್ಯ, ನನ್ನ ಜೀವನದಿಂದ ಅವರಿಗೆ ನಾನು ಸಾಕ್ಷ್ಯ. ಯೇಸುವೇ ನನಗೆ ಅಮರವಾಕ್ಯ, ಅವರಲ್ಲಿ ನಾವು ಆಕರ್ಷಿತರಾಗೋಣ. ಆಧುನಿಕ ಸಾಮಾಜಿಕ ಸಂಪರ್ಕ ಮಾಧ್ಯಮ ಜೊತೆಗೆ ಸಂಬಂಧ ಇಟ್ಟು 44,000 ಹಿಂಬಾಲಕರು ಇದ್ದ ಒಬ್ಬ ಯುವತಿ ಲವ್ ಮಾಡಿದ್ದು ಮಾತ್ರ ಅವಿವಾಹಿತ ಹಾಗೂ ಬಾಲ ಲೈಂಗಿಕ ಪ್ರಕರಣದಲ್ಲಿ ಆರೋಪಿಯಾದ ಒಬ್ಬ ವ್ಯಕ್ತಿಯನ್ನು, ಇಷ್ಟು ಜನರು ಹಿಂಬಾಲಕರಾಗಿದ್ದ ಈ 19 ಹುಡುಗಿ ಅವಿವೇಕಿಯಾಗುತ್ತಾಳೆ. ಯಾವ ವಾಕ್ಯಗಳನ್ನು ಪಾಲಿಸಬೇಕು, ಯಾರೊಟ್ಟಿಗೆ ಆಕರ್ಷಿತನಾಗಬೇಕು ಅದನ್ನು ಬಿಟ್ಟು ಇಷ್ಟು ಜನ ಹಿಂಬಾಲಕರಿದ್ದರು, ಯಾವ ಹಿಂಬಾಲಕರು ಅವಳಿಗೆ ಉಪಕಾರಕ್ಕೆ ಬರುವುದಿಲ್ಲ, ತನ್ನ ಜೀವನವನ್ನು ದುಃಖಾಂತ್ಯದಲ್ಲಿ, ದುರಂತದಲ್ಲಿ ಈ ಹುಡುಗಿ ಆತ್ಮಹತ್ಯೆಯಲ್ಲಿ ಕಾಣುತ್ತಾಳೆ. ಆದ್ದರಿಂದ ಪ್ರಿಯರೇ, ನಮಗೆ ಯೇಸುವಿನ ಜೊತೆಗೆ ಪ್ರೇಮಾಂಕುರವಾಗಬೇಕು. ನಮ್ಮ ಪ್ರೀತಿಯ ಜೀವನ ಯೇಸುವಿನ ವಾಕ್ಯಗಳಿಂದ ಆರಂಭವಾಗಬೇಕು. ನಮಗೋಸ್ಕರ ಜೀವನ ನೀಡಿದ ಶಿಲುಬೆಯಲ್ಲಿ ವೈರಿಗಳನ್ನು ಪ್ರೀತಿಸಲು, ಪಾಪಕ್ಕೆ ಕ್ಷಮೆ ನೀಡಲು, ತನಗೆ ಶಿಕ್ಷೆ ಕೊಟ್ಟ ವೈರಿಗಳಿಗೆ ಕ್ಷಮೆ ಕೊಡಲು, ಪ್ರೀತಿಸಲು ಕರೆ ಕೊಟ್ಟ ಯೇಸುವಿಗೆ, ಅವರ ಅಮರ ವಾಕ್ಯಗಳಿಗೆ ನಾವು ಆಕರ್ಷಿತಗೊಳ್ಳೋಣ, ಆಕರ್ಷಿತರಾಗೋಣ. ಯಾರ ಪ್ರೇರಣೆ, ಯಾರ ಪ್ರೋತ್ಸಾಹ, ಯಾರ ಬೆಂಬಲವು ನಮಗೆ ಉಪಕಾರಕ್ಕೆ ಬರುವುದಿಲ್ಲ. ಯೇಸುವಿನ ವಾಕ್ಯಗಳು, ಯೇಸುವಿನ ಜೀವನ, ಅವರ ಆಕರ್ಷಣೆ ನಮಗೆ ಶಕ್ತಿ ಕೊಡುತ್ತದೆ, ಪುಣ್ಯ ಜೀವನ ಸ್ವರ್ಗದಲ್ಲಿ ನೀಡುತ್ತದೆ. ನಾವು ಈ ಭೂಮಿಯಲ್ಲಿ ಬಹಿರಂಗವಾಗಿ ಯೇಸುಗೆ ಸಾಕ್ಷ್ಯ ನೀಡುವಾಗ ಯೇಸು ನಮಗೆ ಸಾಕ್ಷ್ಯ ಕೊಡುತ್ತಾರೆ. ಆದ್ದರಿಂದ ಯೇಸುವಿನ ಅಮರ ವಾಕ್ಯಗಳಿಗೆ ನಾವು ಆಕರ್ಷಿತರಾಗೋಣ. ಯೇಸುವೇ ನಮ್ಮ ಜೀವ ರಕ್ಷಕ ಎಂದು ನಾವು ಘೋಷಿಸೋಣ. ಸತ್ಯವಾಕ್ಯವೇ, ನಿತ್ಯವಾಕ್ಯವೇ, ಧರೆಗೆ ಇಳಿದು ಬಂದ ವಾಕ್ಯವೇ ಯೇಸು ದೇವನೇ. ಸತ್ಯವಾಕ್ಯವೇ, ನಿತ್ಯವಾಕ್ಯವೇ,
ಧರೆಗೆ ಇಳಿದು ಬಂದ ವಾಕ್ಯವೇ ಯೇಸುದೇವನೇ. ಆ ದೇವರಿಗೆ ನಮನ, ಆರಾಧನೆ, ವಂದನೆ. फाटल्या 13 वर्सांतावन क्रिस्ती जिणेक प्रेरण दिल्ले कोंकणी धार्मीक म्हयन्याळे दैवीक अमृत. हर एका म्हयन्याक विविध विशयांचेर लेखनां, तरावळू अंकना, कातोली कोबरो, भुरग्यांक, युवजनांक, मालगड्यांक संबंधित लेखनां, विशिश्ट विन्यास आनी नितळ छापो. हे सगळे आटापलेले आत्मीक भंडार दैवीक अमृत कोंकणी धार्मीक म्हयन्याळे. वर्गणी आनी हेर विवरां खातीर संपर्क करा 0824-4273-161, मोबायल 810-55-85-307, ईमेल दैवीक अमृत मंथली @gmail.com.